ನಮಸ್ಕಾರ, ನನ್ನ ಹೆಸರು ಸಂಧ್ಯಾ ರಾಣಿ ಅಂತ. ನಾನು ಇವಾಗ ಅಸಿಸ್ಟೆಂಟ್ ಇಂಜಿನಿಯರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ AE ಆಗಿ ಆಯ್ಕೆಯಾಗಿದ್ದೇನೆ ಮತ್ತು ಅದಾದ ನಂತರ 545 PSI ಹುದ್ದೆಗಳಲ್ಲಿ HKಯಲ್ಲಿ 25ನೇ ರ್ಯಾಂಕಿಂದ ಆಯ್ಕೆಯಾಗಿದ್ದೇನೆ. ನಂತರ ಬ್ಯಾಂಗ್ಳೂರ್ ಸಿಟಿ ಪಿ ಸಿಗೆ 81ನೇ ರ್ಯಾಂಕಿಂದ ಆಯ್ಕೆಯಾಗಿದ್ದೇನೆ. ನಮ್ಮೂರು ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಎಳಸಂಗಿ ಎಂಬ ಪುಟ್ಟ ಗ್ರಾಮ. ನಾನು ಓದಿದ್ದು 1ನೇ ಇಂದ 5ನೇ ತರಗತಿಯವರೆಗೆ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನ ಮುಧೋಳ್ ಎಂಬ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದು. ನಂತರ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಹಾರಕೂಡ ಶ್ರೀ ಚನ್ನಬಸವೇಶ್ವರ ಶಾಲೆಯಲ್ಲಿ ಓದಿದ್ದು. ನಂತರ ನಾನು SSLC ಮುಗಿದ ಮೇಲೆ PUCಯಲ್ಲಿ ಸೈನ್ಸ್ ಆಯ್ಕೆ ಮಾಡಿಕೊಂಡೆ. AKR ದೇವಿ ಕಾಲೇಜಿನಲ್ಲಿ PUC ಮುಗಿಸ್ದೆ. ನಂತರ ಇಂಜಿನಿಯರಿಂಗನ್ನು ಆಯ್ಕೆ ಮಾಡಿಕೊಂಡು ಶೆಟ್ಟಿ ಇನ್ಸ್ಟಿಟ್ಯೂಟಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ದೆ. ನಮ್ಮ ತಂದೆಯವರು ಇವಾಗ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ASI ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಅಮ್ಮ ಅಂದರೆ ಹೌಸ್ ವೈಫು. ನನಗೆ ಇಬ್ಬರು ತಮ್ಮಂದಿರಿದ್ದಾರೆ, ಅವರು ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ BA ಮಾಡಿ. ಅದಾದಮೇಲೆ ನಾನು ಓದೋದ್ರಲ್ಲಿ ಅಷ್ಟೇನು ಇಂಟೆಲಿಜೆಂಟ್ ಆಗಿರಲಿಲ್ಲ, ಫಸ್ಟಿನಿಂದನೂ ಆವರೇಜ್ ಸ್ಟೂಡೆಂಟೇ ನಾನು ಕೂಡ. ಸ್ಕೂಲಲ್ಲಿ ಸೈನ್ಸ್ ನಾನು ಬೇಡನೂ ಅಂತಿದ್ದೆ. PUCಯಲ್ಲಿ ಮೊದಲು ಕನ್ನಡ ಮೀಡಿಯಂನಿಂದ ಬಂದಿದ್ದೆ ನಾನು, ಅದಕ್ಕೋಸ್ಕರ ನನಗೆ ಸೈನ್ಸ್ ಸ್ವಲ್ಪ ಟಫ್ ಆಗ್ತಾ ಇತ್ತು ಫಸ್ಟಿಂದನೂ. ಆದರೂ ನಮ್ಮಮ್ಮ ಅವರು ಬಿಡಲಿಲ್ಲ ನನಗೆ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಕಾಲೇಜಲ್ಲೇ ಕೂತು, ಇಲ್ಲ ಮಾಡಿದರೆ ಇದೇ ಮಾಡಬೇಕು, ಇಲ್ಲ ಅಂದರೆ ಓದೋದೇ ಇಲ್ಲೇ ಕ್ವಿಟ್ ಮಾಡು ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಮತ್ತೆ ಕಂಟಿನ್ಯೂ ಮಾಡಿದೆ. ಎಲ್ಲರೂ ಹೇಳ್ತಾ ಇದ್ದರು ನನ್ನ ಜೊತೆ ಓದೋರೆಲ್ಲ, ಓಕೆ ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಬೇಕು, ನಾನು ಕೂಡ ಎಕ್ಸಾಮ್ ಬರೀಬೇಕು ಅಂತ. ಅವ್ರ ಜೊತೆ ನಾನು ಕೂಡ ಹಾಗೆ ಅಂದ್ಕೊಂಡು. ನಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದರು ಮ್ಯಾಮ್, ಮೊದಲು ನಮ್ಮ ಸೀನಿಯರ್ಸ್ ಎಲ್ಲ ಕ್ಲಾಸಿಗೆ ಬಂದಿದ್ದರು. ಓಕೆ, ಅವರೇ ಹೇಳಿದರು ಕ್ಲಾಸಿಗೆ ಚೆನ್ನಾಗಿದೆ ಹೋಗಿ, ಬೇಸ್ ಫೌಂಡೇಶನ್ ಎಲ್ಲ ಚೆನ್ನಾಗಿ ಸಿಗುತ್ತೆ ನಿಮಗೆ ಹೋಗಿ ಅಂತ ಹೇಳಿದರು ಮ್ಯಾಮ್. ಅದಕ್ಕೋಸ್ಕರ ನಾನು ಕ್ಲಾಸಿಗೆ ಚೂಸ್ ಮಾಡಿ ಬಂದೆ ಇಲ್ಲಿ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದೆ ಅಲ್ವಾ ಮ್ಯಾಮ್, ಸ್ವಲ್ಪ ಏನೂ ಅಂದರೆ ನಾಲೆಜ್ ಇರಲಿಲ್ಲ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇಷ್ಟು ಸಬ್ಜೆಕ್ಟ್ ಇರುತ್ತೆ, ಹೀಗಿರುತ್ತೆ ಏನೂ ಗೊತ್ತಾಗಿರಲಿಲ್ಲ. ಫಸ್ಟ್ ಕ್ಲಾಸಲ್ಲೇ ಗೊತ್ತಾಯಿತು ಮ್ಯಾಮ್ ನಮಗೆ. ಒಬ್ಬರು ಸರ್ ಇದ್ದರು ಮ್ಯಾಮ್, ಹನುಮಂತ್ ಸರ್ ಅಂತ, ಜಿಯೋಗ್ರಫಿ ಹೇಳ್ತಾ ಇದ್ದರು. ಓಕೆ, ಸೈನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದರು, ಆರ್ಟ್ಸ್ ಸಬ್ಜೆಕ್ಟ್ ಅಂದರೆ ಇವೆಲ್ಲ ಈಸಿ ಆಯಿತು ಮ್ಯಾಮ್ ನಮಗೆ. ಅವ್ರು ಫಸ್ಟ್ ಕ್ಲಾಸ್ ಕೇಳೇ ಫಸ್ಟ್ ಇಂಪ್ರೆಷನ್ ಅದರಲ್ಲೇ ಇಷ್ಟ ಆಯಿತು ಮ್ಯಾಮ್. ಇನ್ಸ್ಟಿಟ್ಯೂಷನ್ ಮುಗಿದ ಮೇಲೆ ನಾನು ಮನೆಯಲ್ಲೇ ಕುಂತು ಓದೋಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೆ ಮ್ಯಾಮ್. ಓಕೆ, ಅದರಲ್ಲಿ ನಾನು ಟೈಮ್ ಟೇಬಲ್ ಅಂತ ಏನು ಹಾಕ್ಕೊಂಡಿರಲಿಲ್ಲ ಮ್ಯಾಮ್. ನನಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಓದ್ತಿದ್ದೆ. ಡೈಲಿ ಇಷ್ಟೇ ಅವರ್ ಅಂತ ಇಲ್ಲ ಮ್ಯಾಮ್, 2-3 ಅವರ್ ಆರ್ 4 ಅವರ್ ಇಷ್ಟು ಓದ್ತಾ ಇದ್ದೆ. ಓಕೆ, ಅದರಲ್ಲಿ ಮಾರ್ನಿಂಗ್ ಅಂದರೆ ರೆಗ್ಯುಲರಾಗಿ ಓದ್ತಾ ಇದ್ದೆ, ನಡು ಎಲ್ಲಿ ಬಿಡ್ತಾ ಇರಲಿಲ್ಲ ನಾನು. ಓಕೆ, ಇಲ್ಲ ಬರೀತಾ ಇದ್ದೆ, ಬರೆದು ಹಾಗೆ ರಿವಿಷನ್ ಮಾಡ್ತಾ ಇದ್ದೆ. ಮಾರ್ನಿಂಗ್ 1-2 ಅವರ್ ಅಂದರೆ 1-2 ಅವರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೆ, ಅದು ಬರೀ 1 ಚಾಪ್ಟರ್ ಅಷ್ಟೇ ಓದ್ತಾ ಇದ್ದೆ ಒಂದು ದಿನಕ್ಕೆ. ಆಮೇಲೆ ಈವ್ನಿಂಗ್ ಮತ್ತೊಂದು ಟಾಪಿಕ್ ಅಂದರೆ ಬೇರೆ ಸಬ್ಜೆಕ್ಟ್ ತೊಗೊಂಡು ಇನ್ನೊಂದು ಟಾಪಿಕ್ ಓದ್ತಾ ಇದ್ದೆ. ಡೈಲಿ ಮಾರ್ನಿಂಗ್ ಒಂದು ಸಬ್ಜೆಕ್ಟ್, ಈವ್ನಿಂಗ್ ಒಂದು ಸಬ್ಜೆಕ್ಟ್ ಓದ್ತಾ ಇದ್ದೆ. ಅದರಲ್ಲಿ ನನಗೆ ಏನಾದರೂ ಡೌಟ್ಸ್ ಇದ್ದರೆ ಅಲ್ಲಿ ಗೂಗಲಲ್ಲಿ ಅದರಲ್ಲಿ ಏನಾದರೂ ಸರ್ಚ್ ಮಾಡಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ ಆವಾಗಲೇ. ಇಲ್ಲಾಂದರೆ ನಾನು ಯಾರಾದರೂ ನನ್ನ ಜೊತೆ ಓದ್ತಾ ಇರ್ತಾರೋ ಫ್ರೆಂಡ್ಸ್, ಅವರಿಗೆಲ್ಲ ಕೇಳಿ ಕ್ಲಿಯರ್ ಮಾಡ್ತಿದ್ದೆ ಏನಾದರೂ ಇದ್ದರೆ. ಒಬ್ಬರಿಗೆ ಬೆಳಿಗ್ಗೆ ಕ್ಲಾಸಸ್ ಅದು ಏನಾದರೂ ಇರುತ್ತಲ್ಲ, ಅವರಿಗೆ ಹೋಗೋಕ್ಕೆ ಏನಾದರೂ ಇದ್ದರೆ, ಒಬ್ಬರೊಬ್ಬರು ನೈಟ್ ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತಾರೆ ಮ್ಯಾಮ್, ಅವರಿಗೆ ನೈಟ್ ಓವರ್ ನೈಟು ಓದ್ತಾರೆ ಮ್ಯಾಮ್ 1 ಆರ್ 2 ತನಕ. ಅವ್ರದ್ದು ಎಬಿಲಿಟಿ ಅಂದರೆ ಮೆಂಟಾಲಿಟಿ ಮೇಲೆ ಬಿಟ್ಟಿದ್ದು ಮ್ಯಾಮ್. ಖುಷಿ ಆಯಿತು ಮ್ಯಾಮ್. ಅದು ಹೇಗಂದರೆ ಅಂದರೆ 2-2 ತಿಂಗಳ ಗ್ಯಾಪಲ್ಲೇ ನಂದೆಲ್ಲ ರಿಸಲ್ಟ್ ಬಂದಿದ್ದು. ಮೊದಲು ನಂದು AE ರಿಸಲ್ಟ್ ಬಂತು, ಅದು ಆದಮೇಲೆ 2 ತಿಂಗಳ ಗ್ಯಾಪಲ್ಲೇ PSI ರಿಸಲ್ಟ್ ಬಂತು ಮ್ಯಾಮ್. ಟೆಕ್ನಿಕಲ್ ಫೀಲ್ಡಿಂದನೇ ಬಂದಿರೋದ್ರಿಂದ ಸಿವಿಲಲ್ಲೇ ಹೋಗು ಯಾವಾಗಲೂ ಹೇಳ್ತಾ ಇದ್ರು ಮ್ಯಾಮ್, AE ಅಲ್ಲೇ ಹೋಗು ಅಂತ. ಆದರೂ PSI ಕೂಡ ಇಂಟ್ರೆಸ್ಟ್ ಇತ್ತು ಮ್ಯಾಮ್ ನನಗೆ ಮೊದಲಿಂದ. ನಾನು ಸ್ಪರ್ಧಾತ್ಮಕ ಈ ಫೀಲ್ಡಿಗೆ ಬಂದಿದ್ದೆ PSI ಆಗಬೇಕು ಅಂತ. ಓಕೆ, ಯಾಕೆಂದರೆ ನಮ್ಮ ತಾತ ಅವರು ಕೂಡ PSI ಅಲ್ಲೇ ಇದ್ದರು ಮ್ಯಾಮ್, ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ. ನಮ್ಮ ತಂದೆಯವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಇವಾಗ ASI ಆಗಿದ್ದಾರೆ. ಹೀಗೆ ಅವ್ರಿಗೆ ನೋಡ್ತಾ ನೋಡ್ತಾ ನನಗೂ PSI ಆಗಬೇಕು ಅಂತ ಆಸೆ ಇತ್ತು ಮ್ಯಾಮ್. ಏನಾದರೂ ಅಕಸ್ಮಾತಾಗಿ ನಮ್ಮದು ಫಸ್ಟ್ ಅಟೆಂಪ್ಟ್ ಏನಾದರೂ ಫೇಲ್ ಆದರೆ ಮತ್ತೆ ನೆಕ್ಸ್ಟ್ ಹಾಗೆ ಟ್ರೈ ಮಾಡ್ತಾ ಇರಬೇಕು. ನಾನು ಕೂಡ 200-300 ಪೋಸ್ಟ್ PSI ಟ್ರೈ ಮಾಡಿದ್ದೆ, ಬಟ್ ಆಗಲಿಲ್ಲ ನಂದು. 545 ಅದಕ್ಕಿಂತ ಟಫ್ ಇತ್ತು ಪೇಪರ್, ಆದರೂ ಆಯಿತು. ಯಾಕೆಂದರೆ ಅವಾಗ ನಾನು ಜಾಸ್ತಿ ಹೀಗೆ ಓದ್ತಾ ಇರಲಿಲ್ಲ. ಅದು ಆದಮೇಲೆ 2 ಸಲ ಅಟೆಂಪ್ಟ್ ಆದಮೇಲೆ ನನಗೂ ಅನ್ನಿಸ್ತು ನಾನು ಕೂಡ ಓದಬೇಕು, ಎನಿ ಕಂಡೀಷನ್ ಈ ಎಕ್ಸಾಮಲ್ಲಾದರೂ ಪಾಸ್ ಆಗಲೇಬೇಕು ಈ ಸಲನಾದರೂ ಅಂತ ಹೇಳಿ ಸ್ವಲ್ಪ ಟ್ರೈ ಮಾಡಿದೆ ಮ್ಯಾಮ್. ಓದ್ತಾ ಇದ್ದೆ, ಮೊದಲಿನಕ್ಕಿಂತ ಕಂಪೇರ್ ಮಾಡಿದರೆ ಇವಾಗ ಜಾಸ್ತಿ ಓದ್ತಾ ಇದ್ದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಜಾಸ್ತಿ ಕೇಳ್ತಾ ಇದ್ದಾರೆ ಮ್ಯಾಮ್ ಇವಾಗ.
ಯಾಕೆಂದರೆ ಅವರಿಗೆ ಅಂದರೆ ನಮ್ಮ ಮುಂದೆ ಬರೋ ಆಫೀಸರ್ಸ್ಗಳು ಹೇಗೆ ಅಪ್ಡೇಟ್ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಹೇಗೆ ಅಪ್ಡೇಟೆಡ್ ಇದ್ದಾರೆ ಅಂದರೆ ಇವಾಗ ಎಷ್ಟು ನಾಲೆಜ್ ಇದೆ ಅವ್ರಿಗೆ ಅಂತ ಚೆಕ್ ಮಾಡೋಕ್ಕೆ ಅದು ಕೇಳ್ತಾರೆ ಮ್ಯಾಮ್. ಜಿ ಕೆಯಲ್ಲಿ ಡೈಲಿ ಒಂದೊಂದು ಟಾಪಿಕ್ ಮೇಲೆ ಮಾಡಬೇಕು ನಾವು ಅಷ್ಟೇ. ಒಂದು ದಿನ ಯಾವುದಾದ್ರೂ ನ್ಯಾಷನಲ್ ಪಾರ್ಕ್ ಬಗ್ಗೆ ಓದಿದ್ರೆ ಬರೀ ಅದು ಒಂದೇ ಓದಿದ್ರೆ ಚೆನ್ನಾಗಿರುತ್ತೆ. ಅಂದರೆ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇವೆ ಅಂತ ಅಷ್ಟೇ ಓದೋ ಬದಲು ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ನ್ಯಾಷನಲ್ ಪಾರ್ಕ್ ಇವೆ ಅದು ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ ಹೊಂದಿರೋದು ಯಾವುದು ಯಾವ ರಾಜ್ಯ ಹಾಗೆ ಕರ್ನಾಟಕದಲ್ಲಿ ಎಷ್ಟು ನ್ಯಾಷನಲ್ ಪಾರ್ಕ್ ಇವೆ ಆ ನ್ಯಾಷನಲ್ ಪಾರ್ಕ್ ಇವಾಗ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾ ಇದ್ದಾರೆ ಕ್ವಶನ್ ಕೇಳಿದ್ರು. ನ್ಯಾಷನಲ್ ಪಾರ್ಕ್ ಮೂಲಕ ಹರಿಯೋ ನದಿ ಯಾವುದು ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಡೆಪ್ತ್ ಆಗಿ ಓದಬೇಕು. ಅದಕ್ಕೆ ಡೈಲಿ ಒಂದೊಂದು ಟಾಪಿಕ್ ಮೇಲೆ ಜಿ ಕೆ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ನಾನು ಓದಿದ್ದು ಒಂದು ವರ್ಷದ ತನಕ ಪ್ರಿಪೇರ್ ಮಾಡಿದೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲೇ ನಾನು ಹೆಚ್ಚು ಓದ್ತಾ ಇದ್ದಿದ್ದು. ಅದಾದಮೇಲೇ ನಾನು ಮೂರು ಹುದ್ದೆಗಳಿಗೆ ಸೆಲೆಕ್ಟ್ ಆಗಿದ್ದು. ಎಸ್ಸೆ ಅಂದರೆ 5 ಎಸೆ ಕೊಡ್ತಾರಲ್ಲ ಪಿ ಎಸ್ ಎಲ್ಲಿ, ಅದನ್ನು ನಮಗೆ ಅಕಸ್ಮಾತ್ ಆಗಿ 5 ಗೊತ್ತಿದ್ರು ನಮಗೆ ಬೆಸ್ಟ್ ದಿ ಬೆಸ್ಟ್ ಚೂಸ್ ಮಾಡಬೇಕು ನಾವು. ಅಂದರೆ ಎದ್ರ ಬಗ್ಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಅಂದರೆ ಎದ್ರ ಬಗ್ಗೆ ಕನ್ಫ್ಯೂಷನ್ ಇರಲ್ಲ ಆ ಎಸೆ ಮಾತ್ರ ಚೂಸ್ ಮಾಡಬೇಕು. ಅದು ಎಸೆ ನಾವು ಆಲ್ರೆಡಿ ಓದ್ಕೊಂಡಿದ್ರೆ ಅಷ್ಟೇ ನಾವು ಆ ಎಸೆ ಅಟೆಂಪ್ಟ್ ಮಾಡಬೇಕು. ಇಲ್ಲ ಅಂದರೆ ಬೇರೆ ಅರ್ಧ ಏನಾದರೂ ಗೊತ್ತಿದ್ದರೆ ಅದನ್ನು ಚೂಸ್ ಮಾಡಬಾರ್ದು ನಾವು. ಎಸೆ ಹೇಗೆ ಚೂಸ್ ಅಂದರೆ ಓದೋ ಟೈಮಲ್ಲೂ ಎಸೆ ಹೇಗೆ ಓದಬೇಕಂದ್ರೆ ಕರೆಂಟ್ ಅಫೇರ್ ರಿಲೇಟೆಡ್ ಎಸೆನೇ ಓದಬೇಕು ಜಾಸ್ತಿ. ಇವಾಗ ಕೇಳ್ತಾ ಇರೋದೇ ಕರೆಂಟ್ ಅಫೇರ್ ರಿಲೇಟೆಡ್ ಎಸೆ. ಎಲ್ಲ ಪೇಪರ್ ಕಟ್ಟಿಂಗ್ಸಿಂದ ಮತ್ತು ಮ್ಯಾಗ್ಝೀನಿಂದ ಇನ್ಫಾರ್ಮೇಷನ್ ತೊಗೊಂಡು ಕಲೆಕ್ಟ್ ಮಾಡಿಕೊಂಡು ಒಂದು 5-6 ಪೇಪರ್ಸಿಂದನಾದರೂ ಇನ್ಫಾರ್ಮೇಷನ್ ತೊಗೊಂಡು ನಾವು ನೋಟ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲೇ ನೋಟ್ಸ್ ಮಾಡಿಕೊಂಡು ನಾವು ಎಸ್ಸೆನ ಪ್ರಿಪೇರ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಲೇಷನಲ್ಲಿ ಏನಿಲ್ಲ, ನಾನು ಯಾವುದಾದ್ರೂ ಸಬ್ಜೆಕ್ಟ್ ಓದ್ತಾ ಇದ್ದರೆ ಅಂದರೆ ಹಿಸ್ಟ್ರಿನಾದರೂ ಓದಲಿ ಸೈನ್ಸ್ ಆದರೂ ಓದಲಿ ಕನ್ನಡದಲ್ಲಿ ಓದ್ತಾ ಇದ್ದರೆ ನಾನೇ ಓನಾಗಿ ಅದನ್ನು ಇಂಗ್ಲೀಷ್ನಿಗೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾ ಇದ್ದೆ. ಅಕಸ್ಮಾತಾಗಿ ಇಂಗ್ಲೀಷ್ ಯಾವುದಾದ್ರೂ ನಾವೆಲ್ ಅಥವಾ ಕರೆಂಟ್ ಅಫೇರ್ ಬುಕ್ ಏನಾದರೂ ಓದ್ತಾ ಇದ್ದರೆ ಅದು ಇಂಗ್ಲೀಷನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊತಾ ಇದ್ದೆ. ಡೈಲಿ 1-2-3 ಪ್ಯಾರಾಗ್ರಾಫ್ ಮಾಡಿದ್ರೂ ಸಾಕು. ಯಾ ಸ್ನೇಹಿತರೆ, ನೋಡಿದ್ರಲ್ಲ ಹೇಗೆ ಓದಬೇಕು, ಯಾವ ರೀತಿಯಾಗಿ ಟೈಮ್ ಕವರ್ ಮಾಡ್ಕೋಬೇಕು, ಇನ್ನು ಪಿ ಎಸ್ ಐ ಸ್ನೇಹಿತರು ಯಾವ ರೀತಿಯಾಗಿ ಫಿಸಿಕಲ್ಗೆ ತಯಾರಿಯನ್ನು ಮಾಡ್ಕೋಬೇಕು ಅಂತ ಈಗ ನಮ್ಮ ಸ್ನೇಹಿತರು ನಮ್ಮ ಸಾಧಕರು ನಿಮಗೆ ಹೇಳಿದರು. ಸೊ ಯಾವುದೇ ಸಾಧನೆಯನ್ನು ಮಾಡುವುದು ಕೂಡ ಅಷ್ಟೊಂದು ಈಸಿ ಮಾತಲ್ಲ. ಅಂಥದ್ರದಲ್ಲಿ ಇವರಿಗೆ ಒಂದಲ್ಲ ಎರಡಲ್ಲ 3 ಸರ್ಕಾರಿ ಹುದ್ದೆಗಳು ಬಂದಿದ್ದಾವೆ. ಸೊ ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಗುರಿಯನ್ನು ಮುಟ್ಲಿಕ್ಕೆ ಅವಶ್ಯವಾಗಿರುವುದು ನಿರ್ದಿಷ್ಟವಾಗಿರುವಂತಹ ಗೋಲನ್ನು ಇಟ್ಕೋಬೇಕಾಗತ್ತೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ ನಾವು ಪ್ರಯತ್ನವನ್ನು ಪಡಬೇಕಾಗತ್ತೆ. ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ನಾವು ಯಾವುದೇ ಗುರಿಯನ್ನು ಮುಟ್ಟಬಹುದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಇರುವಂತಹ ಅಥವಾ ನಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಾಗಬೇಕಾಗತ್ತೆ ಅಂದರೆ ಅದು ಕೂಡ ನಮ್ಮ ಒಂದು ಗೋಲ್ಗೆ ಸಪೋರ್ಟ್ ಮಾಡುವಂಥದ್ದು ಇರಬೇಕಾಗತ್ತೆ. ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿಯಲ್ಲಾಗಿರ್ಬೋದು. ಸೊ ಅಂತಹ ಫ್ರೆಂಡ್ಸನ್ನು ಜಾಸ್ತಿ ಇಟ್ಕೊಳ್ಳೋಣ, ಯಾಕಂದರೆ ಅವರ ಕನಸುಗಳ ಜೊತೆಗೆ ಅವರ ಕಾಂಪಿಟೇಷನ್ ಜೊತೆಗೆ ನಮ್ಮ ಕಾಂಪಿಟೇಷನ್ ಕೂಡ ಬೆಳೆಯುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ಈ ಕ್ಷಣದ ಸಾಧಕರ ಸಂದರ್ಶನ. ಇಂತಹ ಮತ್ತಷ್ಟು ಸಾಧಕರ ಸಂದರ್ಶನದ ಜೊತೆಗೆ ನಾವು ಸಿಗ್ತೇವೆ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.